ಒಳ್ಳೆ
ಜೀರೋ ಪಾವರ್ಟಿ ಕಾನ್ಸಂಟ್ರೇಷನ್ ಅವರ ಏನು ಇದು ಮಾಡಬೇಕು ಸರ್. ಇಲ್ಲಿ ನಮ್ಮಲ್ಲಿ ಒಂದು ಸಂಘ ಇದೆ, ಆದಿದ್ದೀನಿ ಶ್ರೀಮಂತೇಶ್ವರ ಯುವಕ ಸಂಘ ಅಂತಿದೆ, ಮತ್ತೆ ಸಾವಯವ ಕೃಷಿಕರ ಸಂಘ ಅಂತ ಇದೆ. ನಾನು ರೈತ ಕುಟುಂಬದಿಂದ ಬಂದಿರತಕ್ಕಂಥ, ಸಾವಯವ ಕೃಷಿ ಬಗ್ಗೆ ಉತ್ತೇಜನ ಇದೆ. ನಿಮ್ಮ ರಾಜಕೀಯದ ಗುರುಗಳು ಅಂತ ಯಾರು ಇದ್ದಾರಾ? ಇಲ್ಲ ಸರ್, ಭಗವಂತ ನಮಗೆ ಸರ್. ಅದೇ ರೀತಿ ಇವಾಗ ರಾಜಕೀಯ ಬಿಟ್ಟು ನೀವು ಒಬ್ಬರು ರೈತರಾಗಿದ್ದೀರಿ, ಈ ರೈತರ ಕಷ್ಟ ಸುಖ ನಿಮಗೆ ಗೊತ್ತಿದೆ, ರೈತರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲ, ರೈತನಿಗೆ ಕನಿಷ್ಠ ಆದಾಯ ಅನ್ನೋದು ಯಾವುದೂ ಇಲ್ಲ. ಅವನ ದುಡಿಮೆಗೆ ಕನಿಷ್ಠ ಆದಾಯ, ಈಗ ಸರ್ಕಾರಿ ನೌಕರರು ಅವನದು ಒಂದು ಪೆನ್ಷನ್ ಇರುತ್ತೆ, 30 ದಿವಸಕ್ಕೊಂದು ಸಂಬಳ ಬರುತ್ತೆ, ನಾನು ತಗೊಂಡೋಗಲ್ಲ ಹೊಲದಲ್ಲಿ ಬೀಜ ಹಾಕಿದ್ರೆ ವಾಪಸ್ ಬರುತ್ತೆ ಅನ್ನೋ ಒಂದು ಇದೇ ಇಲ್ಲ ಸ್ಥಿತಿಗೆ ಆಗಿ ರೈತ ಪಾಪ ಭಾರಿ ನಷ್ಟದಲ್ಲಿದ್ದಾನೆ. ಅವ್ರಿಗೆ ಸರ್ಕಾರದಿಂದ ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತ ಸರ್? ಅವರಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು, ಗುಣಮಟ್ಟದ ಬೀಜ ಔಷಧಿ ವ್ಯವಸ್ಥೆ ಮಾಡಬೇಕು. ಏನಿವತ್ತು ಕೃಷಿ ಇಲಾಖೆಗಳಿದಾವೆ ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಅದನ್ನೆಲ್ಲ ಕೆಲವು ಮಾರ್ಪಾಡು ಮಾಡಬೇಕು. ನಿಮ್ಮ ಗ್ರಾಮ ಪಂಚಾಯತಿ ಇದರಲ್ಲಿ ಅಂದ್ರೆ ಕ್ಷೇತ್ರದಲ್ಲಿ ಬಡ ವಿದ್ಯಾರ್ಥಿಗಳು ಇರ್ಬೋದು, ಅಂಗವಿಕಲರು, ಇವರಿಗೆಲ್ಲ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ದೀರಿ ಸರ್? ಅಂದರೆ ನಿಮ್ಮ ಪಂಚಾಯತಿಯಿಂದ ಸರ್? ಗ್ರಾಮ ಪಂಚಾಯತಿಯಿಂದ ಯಾವುದೇ ಅವರಿಗೆ ಸಹಾಯ ಮಾಡೋಕ್ಕೆ ಅವಕಾಶ ಇಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಗಳಿಗೆ ಏನು ಈ ತರಬೇತಿ ಪಡಿತಕ್ಕಂಥದ್ದು ಯಾವ್ದಾರ ಕುಶಲ ಇದ್ರ ತರಬೇತಿ ಪಡಿತಕ್ಕ ಕೊಡಲಿಕ್ಕೆ 22.5% ಅಲ್ಲಿ ಅವಕಾಶ ಇದೆ. ಅದ್ರ ಜೊತೆ ಅಂಗವಿಕಲರಿಗೆ ಶೇ 3% ಮನೆಗಳು ಕೊಡ್ತಕ್ಕಂಥದ್ದು, ಅದ್ರಲ್ಲಿ ಒಂದು ಯಾರಾದರೂ ಬಂದಿಲ್ಲ ಯಾರು ಅಪ್ಲೈ ಮಾಡಿದ್ರೆ ಅವಕಾಶ. ಅದೇ ರೀತಿ ಸರ್ಕಾರಿ ಸ್ಕೂಲ್ಗಳು ಸಹ ಇದೆ, ಈ ಸ್ಕೂಲ್ಗಳಿಗೆಲ್ಲ ನೀವು ಯಾವ ರೀತಿ ಭೇಟಿ ಕೊಟ್ಟು ಇಂಪ್ರೂವ್ಮೆಂಟ್ ಸಿಗ್ತಾರೆ? ಸರ್ಕಾರಿ ಶಾಲೆಗಳು ಇವತ್ತೆಲ್ಲ ಅವನತಿ ಹಂಚಿನಲ್ಲಿದ್ದಾವೆ. ಯಾಕೆ ಅಂದ್ರೆ ಗುಣಮಟ್ಟದ ಶಿಕ್ಷಣ ಇಲ್ಲ, ಕಾರಣ ಶಿಕ್ಷಕರ ವಿದ್ಯಾವಂತರಿಲ್ಲ. ಆ ಪರಿಸ್ಥಿತಿ ಇವತ್ತಿನ ವಾತಾವರಣಕ್ಕೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗೆ ಅವಕಾಶನೇ ಇಲ್ಲದ ಸ್ಥಿತಿ ಆಗೋಗಿದೆ. ಆದ್ದರಿಂದ ಸರ್ಕಾರಿ ಶಾಲೆಗಳು ಹೋಗ್ತಾ ಇದ್ದಾವೆ. ನಮ್ಮೂರಿನಲ್ಲಿ ನಾನು ಓದ್ಬೇಕಾದ್ರೆ 180 ಇತ್ತು ಸ್ಟ್ರೆಂತ್, ಈಗ 12 ಜನಕ್ಕೆ ಬಂದಿದೆ. ಇದು ಈ ಹೋಬಳಿನಲ್ಲೇ ಒಂದು ಮಾದರಿ ಶಾಲೆ, ಎಲ್ಲ ಫೀಲ್ಡ್ ವಾತ ಇದೆಲ್ಲ ಇದೆ, ಆಟದ ಮೈದಾನ ಎಲ್ಲ ವ್ಯವಸ್ಥೆ ಇದೆ. ಗುಣಮಟ್ಟದ ಶಿಕ್ಷಣ ಇಲ್ಲ, ಅದಕ್ಕೆ ಖಾಸಗಿ ಶಾಲೆಗಳಿಗೆ ಜನ ಹೋಗ್ತಾ ಇದ್ದಾರೆ. ಸರ್, ಇವಾಗ ನಿಮ್ಮ ಮೆಂಬರ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ? ಸರ್, ಮೆಂಬರ್ ನಮಗೆಲ್ಲ ಚೆನ್ನಾಗಿದೆ, ಒಳ್ಳೆ 25 ವರ್ಷದಿಂದ ನೀವೇ ಪಂಚಾಯತಿಯಲ್ಲಿ ಅವ್ರ ಜೊತೆ ಒಳ್ಳೆ ಒಡನಾಟ ಇದೆ. ನಿಮ್ಮ ಅನುಭವ ಅವರಿದ್ದಾರೆ ಇರ್ತೀರಾ? ಹೌದು ಸರ್, ಹೌದು, ಹೇಳ್ಕೊಡ್ತೀನಿ. ಇವಾಗ ಮುಂದಿನ ದಿನಗಳಲ್ಲಿ ನಿಮಗೆ ZP ಅಥವಾ ತಾಲೂಕ್ ಪಂಚಾಯತಿ ಅವಕಾಶ ಸಿಕ್ಕರೆ ನಿಲ್ತಾರೆ ಎಲೆಕ್ಷನ್ ಅಲ್ಲಿ? ಕಂಟೆಸ್ಟ್ ಮಾಡ್ತೀನಿ ಸರ್. ಕಂಟೆಸ್ಟ್ ಮಾಡಕ್ ಇಂಟ್ರೆಸ್ಟ್? ಅದ್ರ ನೀವು ನಿಲ್ತೀರಾ ಅಥವಾ ನಿಮ್ಮ ಮನೆಯವ್ರನ್ನ ನಿಲ್ಸಕ್ ಇಷ್ಟಪಡ್ತೀರಿ? ಸರ್, ಸರ್ಕಾರದ ರಿಸರ್ವೇಷನ್ ಏನಿದೆ ಅದ್ರ ಪ್ರಕಾರ ಹೋಗಿ ಹೋಗ್ತೀನಿ. BJP ಪಕ್ಷನ ಏನಕ್ಕೆ ಅವಾಗಿಂದ ಆರಿಸ್ಕೊಂಡು ಗುರುತಿಸ್ಕೊಂಡು ಬರ್ತಾ ಇದ್ದೀರಿ? ಪಕ್ಷದ ಯಾವ ತತ್ವ ಸಿದ್ಧಾಂತ ನಿಮಗೆ ಇಷ್ಟ ಅದರಲ್ಲೆಲ್ಲ? ಸರ್, ಯಾರು ದೇಶದ ಪರವಾಗಿರ್ತಾರೆ, ಯಾರು ದೇಶಕ್ಕೆ ಇಂಟ್ರೆಸ್ಟ್ ಇರುತ್ತೆ, ದೇಶದ ಭಕ್ತರು ಯಾರಿದ್ದಾರೆ ಅವ್ರ ಪರವಾಗಿರ್ತಾರೆ.
ಅವ್ರ ಪರವಾಗಿ ಹೋಗ್ಬೇಕು ಅಂತ ಹೇಳ್ತಾರೆ. ಇವಾಗ ಎಂ ಪಿ ಎಲೆಕ್ಷನ್ ಅಲ್ಲಿ ಯಾವ ರೀತಿ ಆಗ್ಬೋದು ಅಂತೀರಿ? ಆ ಸಂಕಷ್ಟೆ ಸರ್, ನನ್ನ ಹೋರಾಟ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇರೋ ತನಕನು ಇರೋ ತನಕ ಜಯಂತಿ. ಅದೇ ರೀತಿ ನಿಮ್ಮೂರಲ್ಲಿ ವೃದ್ಧಾಪ್ಯ ಇರ್ಬೋದು ಮತ್ತೆ ವಿಧವೆಯರು ಇರ್ಬೋದು, ಇವರಿಗೆಲ್ಲ ಯಾವ ರೀತಿ ಸರ್ ಮಾಸವ್ಯತೆಯನ್ನು ಮಾಡಿಸ್ ಅಧಿಕಾರಿಗಳನ್ನ ಕರೆಸಿ ಅವರಿಗೆ ಏನು ಮಾಸಾಸನ ಬರ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀನಿ. ಇವಾಗ ಜನರಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ, ಇವಾಗ ಮೋದಿ ಕನಸು ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್, ನೀವು ಇಲ್ಲಿ ಜನರಿಗೆ ಯಾವ ರೀತಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ? ಸರ್, ಮನೆ ಅಂಗಳದಲ್ಲೆಲ್ಲ ನೀಟಾಗಿಟ್ಟಿರ್ಬೇಕು, ಶೌಚಾಲಯಗಳು ನೀಟಾಗಿರ್ಬೇಕು, ಶೌಚಾಲಯಗಳನ್ನ ಸರಿಯಾದ ರೀತಿ ಉಪಯೋಗಿಸ್ಬೇಕು, ಅದನ್ನೆಲ್ಲ ಹೇಳ್ತೀನಿ. ಇಲ್ಲಿ ತನಕ ಮಾಡಿರೋ ಕೆಲಸ ನಿಮಗೆ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಸರ್? ಸರ್, ತೃಪ್ತಿ ಇನ್ನೂ ತಂದಿಲ್ಲ, ಇನ್ನು ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇದೆ. ಜಾಸ್ತಿ ಇದೆ. ಇನ್ನು ನಿಮ್ಮ ಊರಿಗೆ ಏನು ಮಾಡಿಸ್ಬೇಕು ಅಂತ ನಿಮ್ಮ ಕನಸು ಏನಾರು ಕಂಡಿದ್ರೆ? ಸರ್, ಏನಾಗಿದೆ ಅಂದರೆ ಹಿಂದಿನ ಥರ ಅವು ಲೇಔಟ್ಗಳಿಲ್ಲ, ಈ ಹೋಗ್ತಕ್ಕಂಥ ರೋಡ್ಗಳು ಇವು ಎಲ್ಲ ಸರಿಯಾದ ವ್ಯವಸ್ಥೆನೇ ಇಲ್ಲ, ಅದೇ ವ್ಯವಸ್ಥೆ ಮಾಡಬೇಕು ಅಂತ ಇದೆ. ಅದೇ ರೀತಿ ರೈತರಿಗೆ ಕೃಷಿ ಇಲಾಖೆಯಿಂದ ಇರ್ಬೋದು, ತೋಟಗಾರಿಕೆ ಇಲಾಖೆಯಿಂದ ಇರ್ಬೋದು, ಇದರಲ್ಲಿ ಯಾವ ರೀತಿ ಅವ್ರಿಗೆ ಸಹಾಯ ಮಾಡಿಸ್ತಿದ್ದೀರಿ ನೀವು? ಸರ್, ಸರ್ಕಾರದಿಂದ ಏನೇನು ಸವಲತ್ತು ಬರುತ್ತೆ ಅದನ್ನೆಲ್ಲ ಅರಿವು ಮೂಡಿಸ್ತೀವಿ. ಈ ಥರ ಸಿಗುತ್ತೆ ಈ ಕಡೆ, ಇಲ್ಲಿ ಹೋಗಿ ಇಲ್ಲಿ ಅಪ್ಲೈ ಮಾಡಿ ತಗೊಳ್ಳಿ ಅಂತ. ಜನ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಅಂತೀರ? ಹೌದು ಸರ್, ಈಗ 25 ವರ್ಷ ರಾಜಕಾರಣದಲ್ಲಿ ನಾನು ತಂದಿದ್ದಾರೆ ಅಂತಂದ್ರೆ ನನ್ನ ಬಗ್ಗೆ ನಂಬಿಕೆ ಅಪಾರವಾದ ವಿಶ್ವಾಸ ನಂಬಿಕೆ ಇರುತ್ತೆ. ಸರ್, ಕೊನೆಯದಾಗಿ ನಿಮ್ಮನ್ನ ಈ ಕ್ಷೇತ್ರದ ಜನ ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಮೇಲೆ ಅಭಿಮಾನ ಇಟ್ಬಿಟ್ಟು ಮತ ಕೊಡ್ತಾನೆ ಬರ್ತಾ ಇದ್ದಾರೆ, ಇವರಿಗೆಲ್ಲ ಒಂದು ಕೃತಜ್ಞತೆ ಹೇಳಿ ಅಂದ್ರೆ ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಿ? ಸರ್, ಯಾವಾಗಲೂ ನನಗೆ ಆಭಾರಿ ಆಗಿದ್ದೀನಿ ಅವರಿಗೆ, ಮುಂದಕ್ಕೂ ಆಭಾರಿ ಆಗುತ್ತೆ, ಮುಂದಕ್ಕೂ ಆಭಾರಿ. ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ನಾವು ಹೇಳ್ತೇವೆ. ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು.